ದೀಪಾವಳಿಗೋಸ್ಕರ ಜನಗಳೆಲ್ಲ ಸಿಹಿ ತಿಂಡಿಗಳನ್ನ ಮಾಡ್ತಿದ್ರು, ರೂಪ ಮಾಡ್ತಾ ಇರ್ಲಿಲ್ಲ. ಯಾಕೆ ಅಂದ್ರೆ ರೂಪ ಒಬ್ಳು ಅನಾಥೆ, ಅವಳಿಗೆ ಯಾರು ಸಂಬಂಧಿಕರು ಇರ್ಲಿಲ್ಲ. ಆ ಊರವರೇ ಅವಳಿಗೆ ಎಲ್ಲಾ ಸಂಬಂಧಿಕರು. ಅರೆ ರೂಪಾ, ಒಳಗಡೆ ಯಾಕಿದ್ಯಾ? ಹೊರಗಡೆ ಬಾ, ಸಿಹಿ ತಿನ್ನು. ನಿನಗೆ ಯಾರು ಸಿಹಿ ಕೊಡ್ಲಿಲ್ವಾ? ಯಾರ್ ಕೊಡ್ತಾರೆ? ಪಾಪ ಅವಳಿಗೆ ಅಪ್ಪ ಅಮ್ಮನೂ ಇಲ್ಲ, ಸಂಬಂಧಿಕರು ಇಲ್ಲ. ರೂಪಾಳಿಗೂ ಗೊತ್ತಿರ್ಲಿಲ್ಲ ಅವಳಿಗೆ ಸಂಬಂಧಿಕರು ಇದಾರೋ ಇಲ್ವೋ ಅಂತ. ನನ್ ಸಂಬಂಧಿಕರು ಇದಾರೆ ಅತ್ತೆ, ಮತ್ತವರು ಈ ದೀಪಾವಳಿಗೆ ಸಿಹಿ ಮತ್ತೆ ಉಡುಗೊರೆನೂ ತರ್ತಾರೆ. ಇದನ್ನ ನೀನು ಪ್ರತಿ ಹಬ್ಬದಲ್ಲೂ ಹೇಳ್ತೀಯ ರೂಪಾ, ಆದ್ರೆ ಇಲ್ಲಿವರೆಗೂ ನಿನ್ ಸಂಬಂಧಿಕರನ್ನ ನಾವ್ ಯಾವತ್ತು ನೋಡೇ ಇಲ್ಲ. ನಾನು ಕೂಡ ನೋಡಿಲ್ಲ ಅವರನ್ನ, ಆದ್ರೆ ಅವರು ನನ್ ದೂರದ ಸಂಬಂಧಿ, ಈ ವರ್ಷ ಖಂಡಿತ ಬರ್ತಾರೆ. ಊರವ್ರ ಮುಂದೆ ಅವಳು ಸುಳ್ಳು ಹೇಳ್ಬಿಟ್ಲು. ಅಲ್ಲೇ ಮರದ ಹಿಂದೆ ನಿಂತ್ಕೊಂಡಿದ್ದ ಚಂಪತ್ ಇಲ್ಲಿ ಮಾತಾಡ್ಕೊಂಡಿದ್ದನ್ನೆಲ್ಲ ಕೇಳಿಸ್ಕೊಂಡ. ಆಗ್ಲಿ ಅವನೊಂದು ಉಪಾಯ ಮಾಡ್ದ. ಇದೇ ಸರಿಯಾದ ಸಮಯ ಚಂಪತ್, ನೀನಿಲ್ಲಿಗೆ ಕೆಲಸಗಾರನ ಹುಡ್ಕೋದಿಕ್ಕೆ ಅಂತ ಬಂದಿದ್ದೆ, ಆದ್ರೆ ನಿನಗಿಲ್ಲಿ ಉಚಿತವಾಗಿ ಕೆಲಸದವಳು ಸಿಕ್ಬಿಟ್ಟಿದ್ದಾಳೆ. ರೂಪಾ, ನನ್ ಮಗು ಎಷ್ಟು ದೊಡ್ಡವಳಾಗ್ಬಿಟ್ಟಿದ್ಯಮ್ಮ, ನಾನ್ ಹಿಂದೆ ನೋಡಿದಾಗ ಇಷ್ಟು ಚಿಕ್ಕವಳಾಗಿದ್ದೆ. ನನ್ನನ್ನ ಕ್ಷಮಿಸ್ಬಿಡು ಮಗು, ಇಷ್ಟು ವರ್ಷ ನಿನ್ನ ಒಬ್ಬಂಟಿ ಮಾಡ್ಬಿಟ್ಟಿದ್ದೆ. ಆದ್ರೆ ಇನ್ಮುಂದೆ ಹಾಗಾಗಲ್ಲ, ನಾನ್ ಬಂದ್ಬಿಟ್ಟಿದ್ದೀನಿ. ನಡಿ ಮಗು, ನಿನ್ ಚಿಕ್ಕಪ್ಪನ ಜೊತೆಗೆ ಇನ್ ಮುಂದೆ ನೀನು ಒಬ್ಬಂಟಿ ಆಗಿರೋ ಅಗತ್ಯನೇ ಇಲ್ಲ. ರೂಪ ಗೊಂದಲದಲ್ಲಿದ್ಲು, ಏನ್ ಮಾಡೋದು, ಹೋಗೋದೋ ಬೇಡವೋ ಅಂತ. ಏನ್ ಯೋಚಿಸ್ತಿದ್ಯಾ ರೂಪ, ಇಷ್ಟು ವರ್ಷ ತುಂಬಾ ಕಷ್ಟ ಪಟ್ಬಿಟ್ಟೆ ನೀನು, ಈಗ ಹೋಗು, ನಿನ್ ಚಿಕ್ಕಪ್ಪನ ಜೊತೆ ಸುಖವಾದ ಜೀವನ ಮಾಡು. ಈ ನನ್ ನಿಜವಾದ ಚಿಕ್ಕಪ್ಪ ಎಲ್ಲಿಂದ ಬಂದ್ರು? ಆದ್ರೆ ಇವ್ರ ಮಾತ್ ಕೇಳಿದ್ರೆ ನಿಜವಾಗ್ಲಿ ಇವ್ರು ನನ್ ಚಿಕ್ಕಪ್ಪ ಅಂತಾನೆ ಅನ್ಸತ್ತೆ. ರೂಪಾಳ ಸುಳ್ಳು ಸಿಕ್ ಹಾಕೊಳತ್ತೆ ಅಂತ ಚಂಪತ್ ಜೊತೆ ಹೋಗೋದಿಕ್ಕೆ ಅವಳು ಎಲ್ರು ಮುಂದೆ ಒಪ್ಕೊಂಡ್ಬಿಡ್ತಾಳೆ. ಅವನ್ ಮುದ್ಮುದ್ದಾಗ ಮಾತಾಡೋ ಮಾತುಗಳನ್ನೆಲ್ಲ ಅವಳು ನಂಬಿಡ್ತಾಳೆ. ಅವಳು ಹೇಗ್ ನಂಬ್ತಾಳೆ ಅಂದ್ರೆ, ಅವನ್ ಹೇಳೋ ಪ್ರತಿಯೊಂದು ಮಾತು ಅವಳಿಗೆ ನಿಜ ಅನ್ನಿಸ್ಬಿಡತ್ತೆ. ಅವಳು ನೇರವಾಗಿ ಚಂಪತ್ ಮನೆಗ್ ಹೋಗ್ಬಿಡ್ತಾಳೆ. ಸಾಕು, ತಗೋ ನಿನ್ ವಸ್ತುಗಳನ್ನ ಇಡ್ಕೋ. ಚಂಪತ್, ನಿನ್ನ ನಕಲಿ ಚಿಕ್ಕಪ್ಪ ನಿನ್ನ ಮೋಸ ಮಾಡಿ ಕರ್ಕೊಂಡ್ ಬಂದೆ. ನೀನ್ ಇಲ್ಲೇ ಇರ್ತೀಯ ಮತ್ತೆ ಮನೆ ಎಲ್ಲ ಕೆಲ್ಸಗಳನ್ನ ನೋಡ್ಕೋತೀಯ, ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಕೂಡ ಮಾಡಬಾರ್ದು. ನಡಿ ಕೆಲ್ಸ ನೋಡ್ಕೋ, ಮತ್ತೆ ಹಾ, ನಮ್ಮಮ್ಮನ್ನ ಚೆನ್ನಾಗಿ ನೋಡ್ಕೋಬೇಕು, ಅವಳಿಗೆ ಕಣ್ಣು ಕಾಣಲ್ಲ ಕಿವಿನೂ ಕೇಳ್ಸಲ್ಲ. ಇದನ್ನೆಲ್ಲ ನೋಡಿದ್ಮೇಲೆ ರೂಪಾಳಿಗೆ ಅರ್ಥ ಆಯ್ತು ಅವಳಿಂದ ದೊಡ್ಡ ತಪ್ಪಾಗಿದೆ ಅಂತ. ಒಬ್ಬ ಅನಾಮಿಕ ವ್ಯಕ್ತಿನ ನಂಬಿ ಮೋಸ ಹೋದ್ಲು ಅಂತ. ಆದ್ರೆ ರೂಪ ತುಂಬಾ ಬುದ್ಧಿವಂತೆ ಆಗಿದ್ಲು, ಅವಳಲ್ಲಿಂದ ಓಡೋದಿಕ್ಕೆ ನಿರ್ಧಾರ ಮಾಡಿದ್ಲು, ಆಮೇಲೊಂದು ಉಪಾಯ ಮಾಡಿದ್ಲು. ಅಷ್ಟು ದೂರದಿಂದ ನಡ್ಕೊಂಡ್ ಬಂದು ಬಂದು ನನ್ಗೆ ಸುಸ್ತಾಗೋಗಿದೆ, ಸ್ವಲ್ಪ ವಿಶ್ರಾಂತಿ ತಗೋತೀನಿ ಬಿಡಿ, ಆಮೇಲೆ ಕೆಲಸ ಮಾಡೋದಿದ್ದೇ ಇದೆ. ತೆಗಿ ಬಾಗ್ಲಿನ ತೆಗಿ. ಅಯ್ಯೋ, ಈ ಹುಡುಗಿ ಎಲ್ಲೋದ್ಲಪ್ಪ? ನೀವ್ ಯಾವ್ದಾದ್ರು ಹುಡುಗಿ ನೋಡಿದ್ರ? ನಮ್ಮ ಅಣ್ಣನ್ ಮಗಳು, ಬೆಳ್ಳಿಗಿದ್ಲು ಮತ್ತೆ ಉದ್ದ ಜಡಿಯವಳು. ನೋಡಿಲ್ಲ. ಯಾರಿಗೂ ಅನುಮತಿ ಇಲ್ಲ, ಇದೇನೋ ಧರ್ಮಶಾಲೆ ಅಲ್ಲ. ನಿನಗೇನಾದ್ರೂ ಕೆಲಸ ಬೇಕಾ ಹೇಳೋ. ಹೌದು, ಕೆಲಸ ಬೇಕು. ನೀನಿಲ್ಲೇ ನಿಂತ್ಕೊಂಡು ಯಾರಾದ್ರೂ ಪ್ರವಾಸಿಗರು ಬಂದ್ರೆ ಅವ್ರಿಗೆ ಕೋಣೆ ತೋರ್ಸೋ, ನೀನ್ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತೀಯೋ ಅಷ್ಟು ದುಡ್ಡು ಸಿಗುತ್ತೆ ನಿನಗೆ. ಆಯ್ತು ಯಜಮಾನ್ರೆ. ಚಂಪಾ ಚಿಕ್ಕಪ್ಪ, ಬುದ್ಧಿ ಕಲಿಯೋದಿಕ್ಕೆ ತಯಾರಾಗು.
ಅಯ್ಯೋ ಚಿಕ್ಕಪ್ಪ, ಏನಾಯ್ತು? ಸಿಂಹ, ಸಿಂಹ, ಸಿಂಹ! ಅಯ್ಯೋ ಸಿಂಹ, ಇಲ್ಲಿ ಮಾಮೂಲಿ ವಿಷಯ, ನೀವಿವತ್ತು ಇಲ್ಲೇ ಉಳ್ಕೊಂಡ್ಬಿಡಿ, ಇಲ್ಲ ಅಂದ್ರೆ ಸಿಂಹ ನಿಮ್ಮನ್ನ ಬೇಟೆ ಆಡ್ಬಿಡತ್ತೆ. ಬೇಟೆದ? ಹಾ, ಸರಿಯಾಗಿ ಹೇಳಿದೆ. ಸಿಂಹಕ್ಕೆ ಬೇಟೆ ಆಗೋದ್ರ ಬದಲು ರಾತ್ರಿ ಇಲ್ಲೇ ಇರೋದು ಒಳ್ಳೇದು ಅನ್ಸುತ್ತೆ. ಇಲ್ಲಿ ಯಾವ್ದಾದ್ರೂ ಉಳ್ಕೊಳ್ಳೋ ವ್ಯವಸ್ಥೆ ಇದೆಯಾ? ಹಾ ಹಾ, ಬನ್ನಿ ನನ್ ಜೊತೆ. ನೋಡಿ, ಇದೇ ನಿಮ್ ಕೋಣೆ, ಆರಾಮಾಗಿ ನಿದ್ದೆ ಮಾಡಿ. ಅಯ್ಯಯ್ಯಯ್ಯೋ, ಒಂದ್ ವಿಷಯ ಹೇಳೋದನ್ನ ಮರ್ತೇ ಬಿಟ್ಟೆ. ಹಿಂದೆ ಇರೋ ಸ್ಮಶಾನದಿಂದ ಆಗಾಗ ಒಂದ್ ಭೂತ ಎದ್ದು ಬಂದು ಕಾಟ ಕೊಡತ್ತೆ. ಆದ್ರೆ ನೀವ್ ಹೆದರ್ಕೋಬೇಡಿ, ಅದು ನೋಡೋದಕ್ಕಷ್ಟು ಭಯಂಕರವಾಗಿದೆ, ಆದ್ರೆ ಅದು ಹೆದರ್ಸೋದೇ ಇಲ್ಲ. ಏನು ಭೂತನ? ಅಯ್ಯೋ, ಈಗ ಬರುತ್ತೆ ಮಜಾ. ಭೂತ, ಭೂತ, ಅಯ್ಯಯ್ಯೋ ಭೂತ, ಅಯ್ಯಯ್ಯೋ. ನನಗೆ ಮೋಸ ಮಾಡಿದ್ರಿ ಅಲ್ವಾ ನೀವು? ಇವಾಗ ತೋರಿಸ್ತೀನಿ ಆ ಮಜಾನ. ನಿಲ್ಲಿ ನಿಲ್ಲಿ ಅಣ್ಣ, ಸ್ವಲ್ಪ ಸಹಾಯ ಮಾಡಿ, ಈ ಪೆಟ್ಟಿಗೆ ನಾನು ನನ್ನ ಕೈಲಿ ಎತ್ತೋದಕ್ಕೆ ಆಗ್ತಾ ಇಲ್ಲ. ಆದ್ರೆ ಇದ್ರಲ್ಲಿ ಅಂತದ್ದೇನಿದೆ, ಎದುರಾಳ್ತಾನೆ ಇಲ್ವಲ್ಲ? ಏನಂತ ಹೇಳಿ, ನಾನೊಂದು ಮದ್ವೆಗ್ ಹೋಗ್ಬೇಕು, ಮದ್ವೆಲ್ ಹಾಕೊಳ್ಳೋ ಒಡವೆ ಬಟ್ಟೆ ಎಲ್ಲಾನು ಇದ್ರಲ್ಲೇ ಇದೆ. ನಾನ್ ಸಮಯಕ್ ಸರಿಯಾಗಿ ಅಲ್ಲಿಗೆ ಹೋಗ್ಲಿಲ್ಲ ಅಂದ್ರೆ ಆಮೇಲೆ ಎಡ್ಬಟ್ಟಾಗೋಗುತ್ತೆ. ಮುಂಗಿ, ಕಳ್ಳತನದ ಧರ್ಮ ನಿಭಾಯಿಸೋ ಸಮಯ ಬಂದಿದೆ. ಇದನ್ನೇನಾದ್ರೂ ಬಿಟ್ವಿ ಅಂದ್ರೆ ನಾವು ಕಳ್ಳರಾಗೋಕೆ ಲಾಯಕ್ಕೆ ಇಲ್ಲ. ಸರಿಯಾಗಿ ಹೇಳ್ದೆ ಕಣೋ ಚುಂಗಿ. ಹಾ ಹಾ, ಖಂಡಿತವಾಗ್ಲು. ಆದ್ರೆ ಸ್ವಲ್ಪ ನೀರ್ ಕುಡಿಸ್ತೀರಾ? ಒಂದ್ ನಿಮಿಷ ತಂದೆ. ರೂಪ ನೀರ್ ತರಕ್ಕಿಂತ ಒಳಗ್ ಹೋಗ್ತಾಳೆ. ಇಲ್ಲಿ ಮುಂಗಿ ಚುಂಗಿ ಪೆಟ್ಟಿಗೆ ತಗೊಂಡು ಅಲ್ಲಿಂದ ಓಡ್ ಹೋಗ್ತಾರೆ. ಅದಾದ್ಮೇಲೆ ರೂಪ ಹೊರಗ್ ಬರ್ತಾಳೆ, ಮತ್ತೆ ನಗ್ತಾಳೆ. ಆಗ್ಲೇ ಹಿಂದೆಯಿಂದ ಬಾಲ್ಚಂದ್ ಮತ್ತೆ ಲಾಲ್ ಚಂದ್ ಬರ್ತಾರೆ. ನಾವು ಇಬ್ರು ಕಳ್ಳರನ್ನ ಹುಡ್ಕೊಂಡ್ ಬಂದಿದೀವಿ, ಅವ್ರ ಈ ಕಡೆ ಏನು ಬಂದಿಲ್ಲ ತಾನೇ? ಈ ಕಡೆ ಹೋದ್ರು ನೋಡಿ, ಅವ್ರ ನನ್ ಪೆಟ್ಟಿಗೆನೂ ತಗೊಂಡ್ ಹೋದ್ರು. ಈ ಕಳ್ಳರ್ ಇದಾರಲ್ಲ. ಏನೋ ಬಾ ಹಿಡಿಯೋಣ ಅವ್ರನ್ನ. ಅಲ್ನೋಡೋ ಚುಂಗಿ, ಸಿಪಾಯಿಗಳು ಬರ್ತಿದ್ದಾರೆ. ನಾವಿವತ್ತು ಉಳ್ಕೊಂಡ್ರೆ ಮತ್ತಿನ್ಯಾವತ್ತಾದ್ರೂ ಕಳ್ತನ ಮಾಡ್ಬೋದು. ಬಿಸಾಕೋ ಪೆಟ್ಕೇನಾ? ಹೀಗೆ ಚಂಪತ್ತಿಂದ ರೂಪ ತನ್ನ ಬುದ್ಧಿವಂತಿಕೆಯಿಂದ ತಪ್ಪಿಸ್ಕೊಂಡ್ಬಿಡ್ತಾಳೆ. ಅಯ್ಯೋ ಕಾಪಾಡಿ, ನನ್ನ ಯಾರಾದ್ರೂ ಹೊರಗೆ ತೆಗೀರಿ. ಮತ್ತೆ ಅವಳು ವಾಪಸ್ ಮನೆಗೆ ಬರ್ತಾಳೆ. ಹೀಗೆ ಒಂದು ಒಳ್ಳೆ ಪಾಠ ಕಲಿತ್ಲು. ಅದೇನಂದ್ರೆ, ಗುರುತು ಪರಿಚಯ ಇಲ್ದಿರೋ ವ್ಯಕ್ತಿಗಳನ್ನ ನಂಬ್ಲೇಬಾರ್ದು ಅಂತ. ಓದು ಬರಹ ಇಲ್ಲ ಅಂದ್ರೆ ನಮ್ ಜೀವನದಲ್ಲಿ ನಾವು ಉದ್ಧಾರ ಆಗಲ್ಲ. ಚಿಕ್ಕ ವಯಸ್ಸಿಂದ ಗೋಪಾಲ್ ಇದನ್ನೇ ಅವರಪ್ಪನ ಹತ್ರ ಕೇಳ್ತಾನೇ ಬಂದ. ಯಾಕೆಂದ್ರೆ ಅವನ್ಗೆ ಓದು ಬರಹ ಅಂದ್ರೆ ಸ್ವಲ್ಪನೂ ಇಷ್ಟ ಇರಲಿಲ್ಲ. ಬೇರೆ ಮಕ್ಕಳನ್ನ ಹೋಲಿಸಿದ್ರೆ ಇವನು ಓದೋದ್ರಲ್ಲಿ ತುಂಬಾ ಹಿಂದೆ ಇದ್ದ. ನೋಡ್ತಾ ನೋಡ್ತಾ ಗೋಪಾಲ್ ದೊಡ್ಡವನಾದ. ಅವರಪ್ಪ ತೀರ್ ಹೋದ್ರು, ಅವನ್ಗೆ ಮದ್ವೆನೂ ಆಯ್ತು. ಆದ್ರೆ ಅವನ್ಗೆ ಓದಕ್ಕೆ ಬರ್ತಾ ಇರ್ಲಿಲ್ಲ, ಅದಕ್ಕೋಸ್ಕರ ಅವನ್ ಕೈಯಲ್ಲಿ ಯಾವುದೇ ಕೆಲ್ಸ ಇರ್ಲಿಲ್ಲ. ಅವನ್ಗೆ ಜೀವನ ಸಾಗ್ಸೋದು ತುಂಬಾನೇ ಕಷ್ಟ ಆಗ್ಬಿಟ್ಟಿತ್ತು. ಇಡೀ ದಿನ ನಿದ್ದೆ ಮಾಡ್ತಿರ್ತೀರ, ಯಾವ ಕೆಲ್ಸ ಮಾಡಲ್ಲ ಅಂತೀರಾ? ಹಾ?
ಅಯ್ಯೋ ಏನ್ ಮಾಡ್ತಿದ್ಯ ನೀನು? ಸ್ವಲ್ಪ ದುಡ್ಡು ಸಂಪಾದನೆ ಮಾಡುವಂತ ಕೆಲಸ ಯಾಕೆ ಮಾಡಲ್ಲ ಅಂತೀರಾ ನೀವು? ಅದರಿಂದ ಮನೆಯಲ್ಲಿ ಅಕ್ಕಿ ಬೇಳೆ ಆದ್ರೂ ಬರುತ್ತೆ. ಅಂತ ಕೆಲಸ ಯಾವ್ದು? ನಾನ್ ಕೇಳ್ಪಟ್ಟಿದೀನಿ, ಮಹಾರಾಜ ವಿದ್ಯಾಧರ್ಗೆ ಕವಿತೆ ಅಂದ್ರೆ ತುಂಬಾ ಇಷ್ಟ ಅಂತೆ. ಯಾವ್ದಾದ್ರೂ ಕವಿತೆ ಅವರಿಗೆ ಇಷ್ಟ ಆಗ್ಬಿಟ್ರೆ ಅವರಿಗೆ ಬಹುಮಾನ ಕೊಡ್ತಾರಂತೆ. ನೀವು ಯಾವ್ದಾದ್ರೂ ಒಂದು ಒಳ್ಳೆ ಕವಿತೆ ಬರೆದು ಮಹಾರಾಜನ್ಗ್ ಹೋಗಿ ಕೇಳ್ಸಿ, ಯಾರು ಗೊತ್ತು ನಿಮ್ ಕವಿತೆ ಅವ್ರಿಗೆ ಇಷ್ಟ ಆಗ್ಬಹುದು. ಕವಿತೆ ನಾನು ಬರೆಯೋದಾ? ಇವಳ ಹತ್ರ ಬೈಸ್ಕೊಳ್ಳೋದಕ್ಕಿಂತ ಕವಿತೆ ಬರೆಯೋದೇ ಒಳ್ಳೇದು ಅನ್ಸುತ್ತೆ. ಸರಿ ಸರಿ, ನಾನು ಪ್ರಯತ್ನ ಮಾಡ್ತೀನಿ. ಮಾರನೇ ದಿನ ಗೋಪಾಲ್ ಸ್ನಾನ ಮಾಡ್ಕೊಂಡು ಒಂದ್ ಮರದ ಕೆಳಗೆ ಕೂತ್ಕೊಂಡು ಕವಿತೆ ಬರೆಯೋದನ್ನ ಶುರು ಮಾಡ್ಕೊಂಡ. ಆದ್ರೆ ಅವನ್ ಯಾವತ್ತೂ ಓದಿಲ್ಲ ಬರ್ದಿಲ್ಲ. ಅದಕ್ಕೆ ಅವನ್ ತಲೆಯಿಂದ ಒಂದ್ ಕವಿತೆ ಏನು ಒಂದ್ ಅಕ್ಷರನೂ ಬರ್ಲಿಲ್ಲ. ಆಗ ಅವನ್ ಕಣ್ಣು ಒಂದ್ ನದಿಯಲ್ಲಿದ್ದ ಹಂದಿ ಮೇಲ್ ಬಿತ್ತು. ಅದು ತನ್ನಷ್ಟಕ್ಕೆ ತಾನೇ ತನ್ ಮೈನ ಮರಕ್ಕೆ ಉಜ್ಕೋತಾ ಇತ್ತು. ಅದನ್ನ ನೋಡ್ತಾ ಗೋಪಾಲ ಹೇಳ್ದ, ಇಷ್ಟು ಜೋರಾಗಿ ಉಜ್ಜಿಕೋತಾ ಇದ್ರೆ ನಿನ್ನ ಪ್ರಾಣಕ್ಕೆ ಸಂಚಿಕಾರ ಬರಬಹುದು. ವಾ ವಾ ವಾ, ಎಂಥ ಕವಿತೆ ಇದು! ತುಂಬಾ ಜೋರಾಗಿ ಉಜ್ಜಿಕೊಳ್ಳೋದ್ರಿಂದ ಪ್ರಾಣಕ್ಕೆ ಸಂಚಿಕಾರ ಬರಬಹುದು. ಈ ಕವಿತೆ ಅಂತೂ ಮಹಾರಾಜರಿಗೆ ಖಂಡಿತ ಇಷ್ಟ ಆಗತ್ತೆ. ಅದನ್ನೇ ಅವನು ಕವಿತೆ ಅನ್ಕೊಂಡು ತನಗ್ ಗೊತ್ತಿರೋ ಹಾಗೆ ಬರ್ಕೋತಾನೆ. ಈಗ ಹೋಗಿ ನಾನು ನನ್ನ ಕವಿತೆನ ಮಹಾರಾಜರಿಗೆ ಹೇಳ್ತೀನಿ. ಹೇಳು, ಎಲ್ಲಿಗೆ ಹೋಗ್ತಾ ಇದೀಯ? ನಾನು ಮಹಾರಾಜರನ್ನ ನೋಡ್ಬೇಕು. ಮಹಾರಾಜರನ್ನ ಭೇಟಿ ಆಗೋ ಸಮಯ ಮುಗ್ದೋಗಿದೆ, ಈಗ ಅವರ ವಿಶ್ರಾಂತಿಯ ಸಮಯ. ನಡೆ, ಹೋಗು ಇಲ್ಲಿಂದ. ಏನ್ ಮಾಡ್ಲಿ ಏನ್ ಮಾಡ್ಲಿ ಏನ್ ಮಾಡ್ಲಿ? ಒಂದ್ ವೇಳೆ ನನ್ ಕವಿತೆ ಹೇಳದೆ ವಾಪಸ್ ಹೋದ್ರೆ ನನ್ ಹೆಂಡತಿ ಹತ್ರ ಬೈಸ್ಕೋಬೇಕಾಗತ್ತೆ. ಏನಾದ್ರೂ ಉಪಾಯ ಮಾಡ್ಲೇಬೇಕು. ನನ್ನ ಹತ್ರ ಮಹಾರಾಜರಿಗೆ ಒಂದು ಸಂದೇಶ ಇದೆ, ಹೇಗಾದ್ರೂ ಮಾಡಿ ಈ ಸಂದೇಶನ ಮಹಾರಾಜರಿಗೆ ತಲುಪಿಸ್ಬಿಡಿ. ಸೈನಿಕ ಅವನ್ ಮಾತ್ ಕೇಳಿ ಅವನ್ ಬರ್ದಿರೋ ಕವಿತೆನ ಮಲ್ಗಿರೋ ಮಹಾರಾಜರ ಹತ್ರ ಇಟ್ಟು ಬರ್ತಾನೆ. ರಾಜ ಬೆಳಿಗ್ಗೆ ಎದ್ದಾಗ ಒಬ್ಬ ಕ್ಷೌರಿಕ ಅವನ್ಗೆ ಕ್ಷೌರ ಮಾಡಕ್ ಬಂದಿರ್ತಾನೆ. ರಾಜನಿಗೆ ಕ್ಷೌರ ಮಾಡಕ್ ಮುಂಚೆ ಆ ಕ್ಷೌರಿಕ ಆ ಕತ್ತಿ ಇರಿತ ಆಗೋದಿಕ್ಕೆ ಕಲ್ಲಿನ ಮೇಲೆ ಸಾಣಿ ಹಿಡಿತಾ ಇದ್ದ. ಆಗ ರಾಜನ್ ಕಣ್ಣು ಆ ಎಲೆ ಮೇಲೆ ಹೋಯ್ತು. ಆ ಎಲೆನ ತಗೊಂಡು ರಾಜ ಓದಕ್ ಶುರು ಮಾಡ್ದ. ಇಷ್ಟು ಜೋರಾಗಿ ಉಜ್ಜೋದ್ರಿಂದ ಪ್ರಾಣ ಸಂಕಟಕ್ಕೆ ಬೀಳೋ ಆಗಿದೆ. ಇದ್ಯಾವುದೋ ಗುಪ್ತಚರವಾದ ಸಂದೇಶ ಇರಬೇಕು. ಖಂಡಿತ ಈ ದುಷ್ಟ ನನ್ನನ್ನು ಕೊಲ್ಲೋದಕ್ಕೆ ಆ ತರ ಉಜ್ತಾ ಇದ್ದಾನೆ ಅನ್ಸತ್ತೆ. ಇವನನ್ನ ಈಗ್ಲೇ ಬಂಧಿಸಿ ಇವನನ್ನ ಪ್ರಾಣ ತಗೊಳಕ್ ಬಂದಿದ್ದಾನೆ. ಮಹಾರಾಜ, ನನ್ನ ಕ್ಷಮಿಸ್ಬಿಡಿ, ಇದನ್ನೆಲ್ಲ ನಾನು ಪಕ್ಕದ ರಾಜ್ಯದ ರಾಜ ಹೇಳಿದ್ದಕ್ಕೆ ಮಾಡಿದ್ದು. ಗೋಪಾಲನ್ನ ಅರಮನೆ ದರ್ಬಾರ್ಗೆ ಕರ್ಕೊಂಡ್ ಬಂದ್ರು. ಯಾರ್ ನೀನು? ಆ ದುಷ್ಟ ನನ್ನ ಪ್ರಾಣನೇ ತೆಗೆಯೋಕ್ ಬಂದಿದ್ದಾನೆ ಅಂತ ನಿನಗೆ ಹೇಗ್ ಗೊತ್ತಾಯ್ತು? ಅದು ಅದು ಮಹಾರಾಜರೇ, ಅದು ನಾನು. ನಿನಗೆ ಜ್ಯೋತಿಷ್ಯದ ಜ್ಞಾನ ತುಂಬಾ ಚೆನ್ನಾಗಿದೆ ಅನ್ಸತ್ತೆ, ಅದಕ್ಕೆ ನಿನಗೆ ಮೊದ್ಲಿಂದಾನು ಎಲ್ಲಾನು ಬೇಗ ಗೊತ್ತಾಗೋಯ್ತು. ನಾನ್ ನಿನ್ನ ಇವತ್ತಿಂದಾನೆ ಈ ಅರಮನೆಯ ಜ್ಯೋತಿಷಿ ಅಂತ ಘೋಷಿಸ್ತಾ ಇದ್ದೀನಿ. ಗೋಪಾಲ ಏನು ಯೋಚನೆ ಮಾಡದೆ ರಾಜ ಹೇಳಿದ್ದನ್ನ ಒಪ್ಕೊಂಡ. ಆದ್ರೆ ಸುಳ್ಳು ಇವತ್ತಲ್ಲ ನಾಳೆ ತನ್ ಬಣ್ಣನ ಬಯಲ್ ಮಾಡೇ ಮಾಡುತ್ತೆ. ಕೆಲವು ದಿನಗಳ ನಂತರ ಮಹಾರಾಣಿ ಕೇತ್ಕಿಯ ತುಂಬಾ ಇಷ್ಟವಾದ ಮತ್ತೆ ಬೆಲೆ ಬಾಳೋ ಅಂತ ಹಾರನ ಯಾರೋ ಕದ್ಕೊಂಡ್ಬಿಟ್ರು. ಮಹಾರಾಜ, ಮಹಾರಾಜ, ನನ್ನ ಪ್ರೀತಿಯ ಹಾರ, ನನ್ನ ಹಾರನ ಯಾರೋ ಕಳ್ತನ ಮಾಡ್ಬಿಟ್ಟಿದ್ದಾರೆ. ಶಾಂತವಾಗು ಮಹಾರಾಣಿ, ನಾನು ಆ ಹಾರನ ಹೇಗಾದ್ರೂ ಮಾಡಿ ನಿನಗೆ ಹಿಂದಿರುಗಿಸ್ತೇನೆ. ಸಿಪಾಯಿಗಳೇ, ಗೋಪಾಲನನ್ನ ಕರ್ಕೊಂಡ್ ಬನ್ನಿ. ಮಹಾರಾಜರೇ, ನೀವು ನನಗೆ ಬರೋದಕ್ಕೆ ಹೇಳಿದ್ರಂತೆ. ಗೋಪಾಲ, ಯಾವ ರೀತಿ ನಿನ್ನ ಜ್ಯೋತಿಷ್ಯ ಜ್ಞಾನದಿಂದ ನನ್ನ ಪ್ರಾಣ ಕಾಪಾಡಿದ್ಯೋ ಅದೇ ರೀತಿ ನಿನ್ನ ವಿದ್ಯೆಯಿಂದ ಕಂಡುಹಿಡಿ ಮಹಾರಾಣಿಯ ಹಾರವನ್ನ ಕದಿಯೋ ಸಾಹಸ ಯಾರು ಮಾಡಿದ್ದೋ ಅಂತ. ನನ್ನ ಹೆಂಡತಿ ನನ್ನ ಎಲ್ಲಿ ತಗ್ಲಾಕ್ಬಿಟ್ಲಪ್ಪ? ಏನ್ ಯೋಚನೆ ಮಾಡ್ತಿದ್ಯಾ? ಮಹಾರಾಜರೇ, ನನ್ನ ಜ್ಯೋತಿಷ್ಯ ವಿದ್ಯೆ ಕೇವಲ ಏಕಾಂತದಲ್ಲಿ ಮಾತ್ರ ಕೆಲಸ ಮಾಡುತ್ತೆ. ನಾನೀಗ ಇಲ್ಲಿಂದ ಹೊರಟು ಏಕಾಂತದಲ್ಲಿ ನನ್ನ ವಿದ್ಯೆ ಮೂಲಕ ಅದನ್ನ ಕಂಡುಹಿಡಿತೀನಿ. ಗೋಪಾಲ ತನ್ನ ಜಾಲದಲ್ಲೇ ಸಿಕ್ ಹಾಕೊಂಡ್ಬಿಟ್ಟ. ಯಾಕೆಂದ್ರೆ ಅವನಿಗೆ ಯಾವ ಜ್ಯೋತಿಷಿ ವಿದ್ಯೆನೂ ಬರ್ತಿರ್ಲಿಲ್ಲ. ಅವನು ಏಕಾಂತವಾಗಿ ತನ್ನ ಹೆಂಡತಿನ ನೆನ್ಸ್ಕೊಂಡ. ಯಾಕೆಂದ್ರೆ ಇದಕ್ಕೆಲ್ಲ ಕಾರಣ ಅವಳೆ ಅಲ್ವಾ?
ನಿನ್ನಿಂದಾಗಿ ಇವತ್ತು ನನ್ನ ಪ್ರಾಣ ಸಂಕಟದಲ್ಲಿದೆ. ಈಗ ಅದನ್ನ ಮಹಾರಾಜರಿಂದ ಕಾಪಾಡೋದಕ್ಕೆ ಯಾರಿಗೂ ಆಗೋದಿಲ್ಲ. ಮಹಾರಾಣಿಯ ದಾಸಿ ಗೋಪಾಲನ ಮಾತು ಕೇಳಿಸ್ಕೊಂಡು ಹೆದರ್ಕೊಂಡ್ಬಿಟ್ಲು. ಯಾಕೆಂದ್ರೆ ಅವಳು ತನ್ನ ಗಂಡನ ಜೊತೆ ಸೇರ್ಕೊಂಡು ಮಹಾರಾಣಿಯ ಹಾರನ ಕಳ್ತನ ಮಾಡಿದ್ಲು. ನಮ್ಮನ್ನ ಕ್ಷಮಿಸ್ಬಿಡಿ ಜ್ಯೋತಿಷ್ಯ ಮಹಾರಾಜ, ದುರಾಸೆಗ್ ಬಿದ್ದು ನಾವು ಹಾರ ಕದ್ಬಿಟ್ವಿ. ಅದೆಲ್ಲಿದೆ ಅಂತ ನಾವು ನಿಮಗ್ ಹೇಳ್ತೀವಿ, ಆದ್ರೆ ಮಹಾರಾಜ್ರಿಗ್ ಮಾತ್ರ ಏನು ಹೇಳಕ್ ಹೋಗ್ಬೇಡಿ. ಒಂದ್ ವೇಳೆ ಅವ್ರಿಗೆ ಗೊತ್ತಾದ್ರೆ ನಮ್ ಪ್ರಾಣನೇ ತೆಗೆದ್ ಬಿಡ್ತಾರೆ. ಸರಿ ಸರಿ, ಈ ಸಲ ನಿಮ್ಮನ್ನ ಕ್ಷಮಿಸ್ತಾ ಇದ್ದೀನಿ. ಹೋಗಿ ಹೋಗಿ ಅರಮನೆ ಹಿಂದೆ ಇರುವಂತ ಮರದ ಕೆಳಗೆ ಹಾರನ ಇಟ್ಟುಬಿಡಿ. ನಾನು ಉಳ್ಕೊಂಡೆ. ಮಹಾರಾಜರಿಗೆ ಜಯವಾಗಲಿ. ಮಹಾರಾಜರೇ, ನಾನು ಕಂಡು ಹಿಡಿದ್ಬಿಟ್ಟೆ. ಹಾರ ಅರಮನೆಯ ಹಿಂಭಾಗದಲ್ಲಿರುವಂತ ಮರದ ಕೆಳಗಿದೆ. ನಾನು ಸಿಪಾಯಿಗಳನ್ನ ಕಳಿಸ್ಕೊಟ್ಟಿದ್ದೀನಿ. ಮಹಾರಾಜರೇ, ಗೋಪಾಲ ಸರಿಯಾಗಿ ಹೇಳ್ದ. ಇಲ್ಲಿದೆ ನೋಡಿ ಮಹಾರಾಣಿಯವರ ಆಭರಣ. ಮಹಾಗೋಪಾಲ, ವಾಹ್, ನಿನ್ನ ಜ್ಯೋತಿಷ್ಯ ವಿದ್ಯೆ ನಿಜವಾಗ್ಲೂ ಅದ್ಭುತವಾದದ್ದು. ಗೋಪಾಲನಿಗೆ ತನ್ನ ಅದೃಷ್ಟ ಕೈ ಬಿಡ್ಲಿಲ್ಲ. ಆದ್ರೆ ಈಗ ಅವನ ಕಷ್ಟಗಳು ಇನ್ನೂ ಹೆಚ್ಚಾಗಿ ಹೋಯ್ತು. ಯಾಕೆಂದ್ರೆ ಅವನ ಜ್ಯೋತಿಷ್ಯ ವಿದ್ಯೆ ಬಗ್ಗೆ ಅಕ್ಕಪಕ್ಕದ ರಾಜ್ಯದವರೆಲ್ಲ ಚರ್ಚೆ ಮಾಡಕ್ ಶುರು ಮಾಡಿದ್ರು. ಮಹಾರಾಜ, ನನ್ನನ್ನ ಮಹಾರಾಜ ಹಿಮಬಿಂದು ಕಳ್ಸ್ಕೊಟ್ಟಿದ್ದಾರೆ. ನಾನು ಕೇಳ್ಪಟ್ಟೆ ನಿಮ್ಮ ಜ್ಯೋತಿಷಿ ಗೋಪಾಲ ತುಂಬಾ ಜ್ಞಾನಿ ಅಂತ. ನಮ್ಮ ಮಹಾರಾಜ ಇವರನ್ನ ಪರಿಶೀಲನೆ ಮಾಡೋದಿಕ್ಕೆ ನನ್ನನ್ನ ಇಲ್ಲಿಗೆ ಕಳಿಸ್ಕೊಟ್ಟಿದ್ದಾರೆ. ಸರಿಯಾಗಿ ಕೇಳಿಸ್ಕೊಂಡಿದ್ದೀರಾ, ಅದೇನ್ ತಿಳ್ಕೋಬೇಕು ಅಂತಿದ್ದೀರಾ ಅಂತ ಹೇಳಿ. ಈಗ ಈ ಜ್ಞಾನಿ ಗೋಪಾಲ ನನಗೆ ಹೇಳಿ ಇದ್ರೊಳಗಡೆ ಏನಿದೆ ಅಂತ. ಇದರಿಂದ ಇವನ ವಿದ್ಯೆ ಎಷ್ಟಿದೆ ಅಂತ ನನಗೆ ಗೊತ್ತಾಗತ್ತೆ. ಖಂಡಿತವಾಗ್ಲಿ ಗೋಪಾಲ. ಗೋಪಾಲೀಗ ಮತ್ತೆ ಸಿಕ್ ಹಾಕೊಂಡ. ಆಗ ಅವನಿಗೆ ತನ್ನ ತಂದೆ ಹೇಳಿದ ಮಾತು ನೆನಪಾಯ್ತು. ಅಪ್ಪ ಸರಿಯಾಗಿ ಹೇಳ್ತಾ ಇದ್ರು, ನಾನು ಬಾವಿ ಒಳಗಡೆ ಇರೋ ಕಪ್ಪೆ ಅಂತ. ಗೋಪಾಲನ ಮಾತು ಅಲ್ಲಿ ಯಾರಿಗೂ ಅರ್ಥವೇ ಆಗಲಿಲ್ಲ. ಆ ಮಂತ್ರಿ ಒಬ್ರಿಗ್ ಬಿಟ್ಟು, ಯಾಕೆ ಅಂದ್ರೆ ಆ ಡಬ್ಬದಲ್ಲಿ ನಿಜವಾಗ್ಲೂ ಕಪ್ಪೆನೇ ಇತ್ತು. ನೀನಂತೂ ನಿಜವಾಗ್ಲೂ ಒಬ್ಬ ಮಹಾ ಜ್ಞಾನಿನೇ. ಈ ಪೆಟ್ಟಿಗೆಯಲ್ಲಿ ನಿಜವಾಗ್ಲೂ ಒಂದು ಕಪ್ಪೆ ಇತ್ತು, ನೀನು ಅದನ್ನ ಕಂಡು ಹಿಡಿದ್ಬಿಟ್ಟೆ. ಗೋಪಾಲನಿಗೆ ಈಗ ಮತ್ತೆ ಅದೃಷ್ಟ ಕೈ ಹಿಡಿತು. ಆದ್ರೆ ಅವನಿಗೆ ಗೊತ್ತಿತ್ತು ಈ ಆಟ ತುಂಬಾ ದಿನ ನಡೆಯಲ್ಲ ಅಂತ. ಅದಕ್ಕೆ ಅವನು ಇದರಿಂದ ಬಿಡುಗಡೆ ಆಗೋದಿಕ್ಕೆ ಒಂದು ಉಪಾಯ ಮಾಡ್ದ. ಮಹಾರಾಜರೇ, ನಾನು ನನ್ನ ಜ್ಯೋತಿಷ್ಯ ವಿದ್ಯೆನ ಬಳಸೋದಿಕ್ಕೆ ನನ್ನ ಹತ್ರ ಕೇವಲ 3 ಅವಕಾಶಗಳಿದ್ವು. ನಾನು ನನ್ನ 3 ಅವಕಾಶಗಳನ್ನ ನಿಮ್ಮ ಸೇವೆಗೋಸ್ಕರ ಬಳಸ್ಬಿಟ್ಟೆ. ಹಾಗಾಗಿ ನಾನು ನಿಮ್ಮನ್ನ ಪ್ರಾರ್ಥಿಸ್ಕೊಳ್ತೇನೆ, ನೀವು ನನ್ನನ್ನ ಈ ಪದವಿಯಿಂದ ಮುಕ್ತಗೊಳಿಸಿ. ನಾನೀಗ ಸಾಧಾರಣವಾದಂತ ಜೀವನ ನಡೆಸಬೇಕು ಅಂತಿದ್ದೀನಿ. ರಾಜ ಇವನ್ ಮಾತನ್ನ ಒಪ್ಕೊಂಡ. ಆಗ ಅವನಿಗೆ ತುಂಬಾ ಚಿನ್ನಾಭರಣ ಕೊಟ್ಟು ಕಳಿಸ್ಕೊಟ್ಟ. ಆಮೇಲೆ ಗೋಪಾಲ ತನ್ನ ಹೆಂಡತಿ ಜೊತೆ ಸುಖ ಸಂತೋಷದಿಂದ ಇದ್ದ. ಏನಾಯ್ತು ಚಿರು? ಅಮ್ಮ, ನನ್ಗೆ ಕಪ್ಪೆ ಆಗೋದಿಕ್ಕೆ ಇಷ್ಟ ಇಲ್ಲ. ನಾನ್ ಕವಿತೆ ಎಲ್ಲ ಬರೆಯೋದಿಕ್ಕಾಗಲ್ಲ, ಅದಕ್ಕೆ ನಾನು ಓದ್ಕೋತೀನಿ. ಎಲ್ರೂ ಅದೃಷ್ಟನು ಗೋಪಾಲ್ ತರನೇ ಇರಲ್ವಲ್ಲ, ಆತರ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಹೌದಾ? ಇಫ್ ಯು ಲೈಕ್ ದಿಸ್ ವಿಡಿಯೋ, ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಮೂರ್ತಿ ಮೀಡಿಯಾ.